ರವಿಚಂದ್ರನ್ ಅವರ ವಿಡಿಯೋ ಬಂದ ಸಾಕು ಲೈಕ್ ಕೊಟ್ಟಿದ್ದ ಕೊಟ್ಟಿದ್ದ ಕಳಿಸಿದ್ದ ಕಳಿಸಿದ್ದ ರವಿಚಂದ್ರನ್ ಅವರಿಗೆ ಜೈಕಾರ ಹಾಕಿದ್ರೆ ಅವನು ಪಾಪ್ಯುಲರ್ ಆಗ್ತಾನೆ ನಿನಗೇನಾಯ್ತು ಲಾಭ ಒಂದು ಜಯಕಾರ ಒಂದು ಸಮಯ ವ್ಯರ್ಥ ಮಾಡೋದ್ರಿಂದ ಅವರಾಗ್ತಾರೆ ರೊತ್ತಿ ಗೌರವ ವೈಯಕ್ತಿಕ ಉದ್ಧಾರ ಆತ್ಮೋನತಿ ಸ್ವಾಭಿಮಾನ ಎಲ್ಲಿಯವರೆಗೆ ವ್ಯಕ್ತಿಯಲ್ಲಿ ಬರುವುದಿಲ್ಲವೋ ಅಲ್ಲಿಯವರೆಗೆ ಅವನು ಶರಣನಲ್ಲ ಅವನು ಭಕ್ತನಲ್ಲ ಅವನು ನಾಗರಿಕನಲ್ಲ ಉತ್ಪಾದಕನಲ್ಲದ ಬಳಕೆದಾರ ಆಗಬೇಕು ಅಥವಾ ಇನ್ಕಮ್ ಟ್ಯಾಕ್ಸ್ ದೇಶದ ಅಭಿವೃದ್ಧಿಗಾಗಿ ಟ್ಯಾಕ್ಸ್ ಕಟ್ಟುವಂತ ವ್ಯಕ್ತಿ ನಾನಾಗಬೇಕಾ ಸರ್ಕಾರ ಕೊಡುವ ಸೌಲತ್ತಿಗಾಗಿ ನಾನು ಹೋಗಿ ಹೀಗೆ ನಿಲ್ತಾ ಇದ್ದೀನಾ ಸರ್ಕಾರಕ್ಕೆ ನೌಕರಿ ಕೊಡುವಂತ ವ್ಯಕ್ತಿ ನಾನಾಗ್ತಾ ಇದ್ದೀನಾ ಒಬ್ಬ ಹುಡುಗ ಇರ್ತಾನೆ ಯಾದಗಿರಿ ಜಿಲ್ಲೆ ಸುರಪುರ ಪಕ್ಕ ಹುಣಸಿಗೆ ಪಕ್ಕ ಹತ್ತಿರ ಒಂದು ಹಳ್ಳಿ ಹುಟ್ಟ ಅಂಗವಿಕಲ ಎಸ್ಎಲ್ಸಿ ಪಿಯುಸಿ ಮುಗಿಯುತ್ತೆ ಒಬ್ಬ ಅಂಗವಿಕಲ ವ್ಯಕ್ತಿ ಎದುರಿಸುವ ಎಲ್ಲಾ ಸಾಮಾಜಿಕ ಬಹಿಷ್ಕಾರ ಅವಮಾನ ವಿಡಂಬನೆ ನಿಂದನೆಯನ್ನ ಅನುಭವಿಸ್ತಾನೆ ಕೆಲಸ ಬೇಕಾಗಿರುತ್ತೆ ಬಡ ಕುಟುಂಬ ಕೆಲಸವನ್ನ ಅರಸಿ ಬೆಂಗಳೂರಿಗೆ ಬರ್ತಾನೆ ಅವರ ಮಾವ ಹೈಕೋರ್ಟ್ ಅಡ್ವೊಕೇಟ್ ಆಗಿರ್ತಾನೆ ಇಂಗ್ಲಿಷ್ ಬರಲ್ಲ ನೋಡ್ಲಿಕ್ಕೆ ಕಪ್ಪು ಕಾಲ್ ಬೇರೆ ಇಲ್ಲ ಯಾರು ಕೆಲಸ ಕೊಡ್ತಾರೆ ಎಲ್ಲ ಅಲಿತಾನೆ ಯಾರು ಕೆಲಸ ಕೊಡಲ್ಲ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೂಚ್ ಹಾಕೋದು ಯು ನೋ ಬೂಚ್ ಕ್ಯಾಪ್ ಬಾಟ್ಲಿಂಗ್ ಯೂನಿಟ್ಟಲ್ಲಿ ಕೆಲಸ ಕೊಡ್ತಾರೆ ಮೂರು ತಿಂಗಳಾಗುತ್ತೆ ನಿನ್ನ ರೆಸ್ಪಾನ್ಸ್ ಸರಿ ಇಲ್ಲ ನೀನ್ ಕಪ್ಪಿದೀಯಾ ನಿನ್ನ ಇಂಗ್ಲಿಷ್ ಬರಲ್ಲ ಅಂತ ಹೇಳಿ ತೆಗೆದಾಕ್ಬಿಡ್ತಾರೆ ಮಾವ ಹೇಳ್ತಾನೆ ವಾಪಸ್ ಹೋಗ್ಬಿಡೋ ನಿನ್ನ ಹಳ್ಳಿಗೆ ಒಂದು ಕಿರಾಣಿ ಅಂಗಡಿ ಇಟ್ಕೊಡ್ತೀವಿ ದಿನಸಿ ಸಾಮಾನ ಜೊತೆ ಮಾರಾಟ ಮಾಡುವಂತೆ ಅಂತ ಹೇಳಿ ಅವನು ಬಂದು ಮೆಜೆಸ್ಟಿಕ್ ಅಲ್ಲಿ ಕುತ್ಕೊಂಡು ಗುಳೋ ಅಂತ ಅಳತಿರ್ತಾನೆ ಅಳಬೇಕಾದ್ರೆ ಒಂದು ದಿನಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾನೆ ಕೆಲಸ ಖಾಲಿ ಊಟ ವಸತಿ ಉಚಿತ ಶೀಘ್ರ ಅಗ್ದಿ ಖಾಲಿ ಸೀಮಿತ ಸೀಟುಗಳು ಮಾತ್ರ ಅಂತ ಹೇಳಿ ಜೈ ಭಾರತ್ ನಗರ್ ಬೆಂಗಳೂರಲ್ಲಿ ರಾತ್ರಿ 9 ಗಂಟೆಗೆ ತಲುಪ್ತಾನೆ ಸರ್ ಇಂಟರ್ವ್ಯೂ ಕ್ಲೋಸ್ ಆಗಿದೆ ಕೆಲಸ ಇಲ್ಲ ಅಂತ ಹೇಳ್ತಾರೆ ಕೈಕಾಲು ಹಿಡ್ಕೊಳ್ತಾನೆ ಸ್ವಾಮಿ ಬಹಳ ದೂರದಿಂದ ಬಂದಿದ್ದೀನಿ ನನಗೆ ಬದುಕಲಿಕ್ಕೆ ಬೇಕು ಹೊಟ್ಟೆ 3 ದಿವಸದಿಂದ ಊಟ ಮಾಡಿಲ್ಲ ಕೆಲಸ ಕೊಡಿ ಅಂತ ಆಯ್ತು ನಾಳೆ ಒಂದ್ ದಿವಸ ನೋಡ್ತೀವಿ ಈ ಡಾರ್ಮೆಟ್ ಅಲ್ಲಿ ಇರೋ ಜಾನ್ ಅಂತ ಒಬ್ಬ ಹುಡುಗ ಇದ್ದಾನೆ ಅವನ ಜೊತೆ ಹೋಗು ಅಂತ ಹೇಳಿ ಕಂಪನಿ ಹೆಸರು ಡೈರೆಕ್ಟ್ ಸೇಲ್ಸ್ ಮ್ಯಾಕ್ಸಿಮಮ್ ಅಂತ ಹೇಳಿ ಸೇಲ್ಸ್ ಹುಡುಗ ಆಗಿ ಸೇರ್ತಾನೆ ಒಂದನೇ ದಿನ ಜಾನ್ ಜೊತೆ ಸೇರಿ ಮಾರಾಟ ಮಾಡ್ಲಿಕ್ಕೆ ಡಿಆರ್ಡಿಒ ಸಂಸ್ಥೆ ಒಳಗಡೆ ನುಸುಳಿ ಬಿಡ್ತಾರೆ ಪರ್ಮಿಷನ್ ಇಲ್ಲದೆ ಪರ್ಮಿಷನ್ ಇಲ್ಲದೆ ಡಿಆರ್ಡಿಒ ಒಳಗಡೆ ಹೋಗೋ ಹಾಗಿಲ್ಲ ಸಿಐಎಸ್ಎಫ್ ಜವಾನ್ ಬಂದು ಪಡಾರ್ ಅಂತ ಹೊಡೆದು ಬಿಡ್ತಾನೆ ಕಿಸ್ನೆ ತುಮೆ ಅಂದರ ಆನೆದಿಯಾ ಅಂತ ಹೇಳಿ ಎಲ್ಲ ಕೈ ಬಿಟ್ಟು ಒಂಟೋಗಿ ಬಿಡ್ತಾರೆ ಅವಾಗ ಬಂದು ನನ್ನ ಕೈಲಿ ಆಗಲ್ಲ ಇದು ನಾನು ಹ್ಯಾಂಡಿಕ್ಯಾಪ್ ಬೇರೆ ಇಂಗ್ಲಿಷ್ ಬರಲ್ಲ ಬೆಂಗಳೂರು ನನಗೆ ಹೋಗ್ತಾ ಇಲ್ಲ ಹೊಂಟೋಗಿ ಬಿಡ್ತೀನಿ ಅಂದಾಗ ಜಾನ್ ಅವನಿಗೆ ಹೇಳ್ತಾನೆ ಬೆಂಗಳೂರು ಮಾಯಾನಗರ ಮಹಾನಗರ ಇಲ್ಲಿ ಶ್ರಮ ಪಟ್ಟು ಬದುಕಿದ್ರೆ ಏನೋ ಒಂದು ಹಾದಿ ಸಿಗುತ್ತೆ ಇರೋ ನೋಡೋಣ ಅಂತ ಹೇಳಿ ಹೀಗೆ ದಿನ ಕಳೀತಾನೆ ಒಂದ್ ದಿವಸ ಊಟ ಒಂದ್ ದಿವಸ ಉಪವಾಸ ಒಂದ್ ದಿವಸ ಕಲ್ಯಾಣ ಮಂಟಪ ಬೇಕರಿಲಿ ಮಾಡುವ ಆಪಲ್ ಕೇಕ್ ತಿಂದು ಒಂದ್ ಹೊತ್ತಿನ ಊಟ ಮಾಡಿ ಒಂದ್ ಹೊತ್ತಿನ ತಿಂಡಿ ಮಾಡಿ ಕಳೀತಾನೆ ಒಬ್ಬ ಒಳ್ಳೆ ಸ್ನೇಹಿತ ಸಿಗ್ತಾನೆ ಸತೀಶ್ ಅಂತ ಹೇಳಿ ವಿಶಾಖಪಟ್ಟಣಂದಿಂದ ಅವನು ಹೀಗೆ ಬದುಕಲಿಕ್ಕೆ ಬಂದಿರ್ತಾನೆ ಅವನ ಜೊತೆ ಸೇರಿ ಜೈ ಭಾರತ್ ನಗರದಿಂದ ಆಫೀಸ್ ಶಿಫ್ಟ್ ಆಗುತ್ತೆ ಗಂಗಾನಗರದ ಪಕ್ಕ ಜೀವನ್ ಭೀಮಾನಗರ ಅನ್ಕೊಳ್ತೀನಿ ಅಲ್ಲಿ ಶಿಫ್ಟ್ ಆದಾಗ ಒಬ್ಬ ಪಕ್ಕದವರು ಇವರು ಶ್ರಮ ನೋಡಿ ಒಬ್ಬ ತಾತ 8 ಮನೆಗಳನ್ನು ಕಟ್ಟಿರ್ತಾನೆ ಮಾರಾಟ ಆಗಿರಲ್ಲ ನೋಡ್ರೋ ಇಷ್ಟು ಕೊಡಿ ಮಿಕ್ಕಿದ್ದನ್ನ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾರೆ 25 ದಿವಸದಲ್ಲಿ ಅದನ್ನು ಮಾರಾಟ ಮಾಡಿಬಿಡ್ತಾರೆ ಅವರಿಗೆ ಅದರಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಇದರಲ್ಲೇನೋ ಹಣ ಇದೆ ಶ್ರಮಪಟ್ಟು ದುಡಿದ್ರೆ ಇಲ್ಲಿ ದುಡ್ಡಾಗುತ್ತೆ ಅಂತ ಹೇಳಿ ಮಾರ್ಕೆಟಿಂಗ್ ಆರಂಭ ಮಾಡ್ತಾರೆ 2009ರವರೆಗೆ ಮಾರ್ಕೆಟಿಂಗ್ ಮಾಡಿ 2009ರಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಹಗಲಿ ರಾತ್ರಿ ಕಷ್ಟಪಟ್ಟು ಇಬ್ಬರು ಸೇರಿ ಸಮಾನ ಮನಸ್ಕರನ್ನ ಕಟ್ಕೊಂಡು ತಾವು ಊಟ ಮಾಡಿ ಇತರರಿಗೂ ಊಟ ಮಾಡಿಸಿ ತಾವು ಸಂಬಳ ತಗೊಂಡು ಆದಾಯ ತಗೊಂಡು ಇತರರಿಗೆ ಸಂಬಳ ಕಟ್ಟಿ ಇವಾಗ 2009ರಿಂದ 2020ರ ಮಧ್ಯೆ 16,000 ಮನೆಗಳನ್ನ ಕಟ್ಟಿದ್ದಾರೆ 850 ಕೋಟಿಯ ಕಂಪನಿ 40 ಕೋಟಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವನ ಹೆಸರು ಸತೀಶ್ ದಯಾನಂದ್ ಸತೀಶ್ ಮ್ಯಾಕ್ಸಿಮಮ್ ಅನ್ನೋ ಕಂಪನಿ ಯಾದಗಿರಿ ಜಿಲ್ಲೆ ಹುಡುಗ ತಾಯಿಗಾಗಿ ತಾಯಿ ಸುಶೀಲಮ್ಮನ ಹೆಸರಲ್ಲಿ ದೇವಸ್ಥಾನ ಕಟ್ಬಿಟ್ಟಿದ್ದಾನೆ ನ್ಯಾಷನಲ್ ಹೈವೇಗೆ ತಾಯಿ ಹೆಸರಲ್ಲಿ ದೇವಸ್ಥಾನ ಪ್ರತಿನಿತ್ಯ ಬೆಳಗ್ಗೆ ಎದ್ರೆ ತಾಯಿಗೆ ನಮಸ್ಕಾರ ಮಾಡಿಯೇ ಹೊರಗಡೆ ಬರೋದು ತಾಯಿಗೆ ನಮಸ್ಕಾರ ಮಾಡಿಯೇ ಹೊರಗಡೆ ಬರೋದು ಸರ್ಕಾರಕ್ಕೆ ಎಲ್ಲರಿಗೂ ನೌಕರಿ ಕೊಡ್ಲಿಕ್ಕೆ ಆಗಲ್ಲ ಸವಲತ್ತುಗಳನ್ನು ನಿರೀಕ್ಷಿಸಿ ಬದುಕುವುದು ಸ್ವಾಭಿಮಾನದ ಬದುಕಲ್ಲ ನನ್ನ ಹತ್ರ ಶಕ್ತಿ ಇದೆ ನಾನೊಬ್ಬ ನಾಗರಿಕ ನನಗೆಲ್ಲ ತಿಳ್ಕೊಂಡಿದ್ದೀನಿ ಜಗತ್ತಿನ ಇತಿಹಾಸವನ್ನ ನೋಡಿದ್ದೀನಿ ಯಾರು ಸಾಧನೆ ಮಾಡಬೇಕು ಅನ್ಕೊಳ್ತಾರೋ
ಯಾರಿಗೆ ಛಲ ಇದೆಯೋ, ಯಾರಿಗೆ ಇಚ್ಛಾಶಕ್ತಿ ಇದೆಯೋ, ಯಾರಿಗೆ ಜ್ಞಾನ ಶಕ್ತಿ ಇದೆಯೋ, ಯಾರು ಕ್ರಿಯಾಶಕ್ತಿಯನ್ನು ಹೊಂದಿದಾರೋ ಅವರು ಉದ್ಧಾರ ಆಗಿದ್ದಾರೆ. ಶರಣರ ಸಂಸ್ಕೃತಿಯಿಂದ ನಾನು ಕಲಿತಿದ್ದೀನಿ ಅಂತ ನಮ್ಮ ಬದುಕನ್ನ ಆರಂಭ ಮಾಡಬೇಕು. ಜಾತ್ರೆ ಕಲಿಸಬೇಕಾದದ್ದು, ಜಯಂತಿ ಉತ್ಸವಗಳು ನಮ್ಮಲ್ಲಿ ಬಿತ್ತಬೇಕಾದದ್ದು ಇಂತಹ ಬೀಜಗಳನ್ನ, ಇಂತಹ ಚಿಂತನೆಗಳನ್ನ. ಹಾಗಾದಾಗ ಸಮುದಾಯ ಸಬಲವಾಗುತ್ತೆ, ನಾಡು ಸಬಲ ಆಗುತ್ತೆ, ದೇಶ ಸದೃಢ ಆಗುತ್ತೆ. ಈ ರೀತಿಯ ಸೋಲೊಪ್ಪದ ಗುಣ ನಮ್ಮಲ್ಲಿತ್ತು ಅಂತಂದ್ರೆ ಯಾವ ಶಕ್ತಿಯೂ ಕೂಡ ಜಗತ್ತಿನಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ವಿವೇಕಾನಂದರು ಹೇಳ್ತಾರೆ, ಮನುಷ್ಯನನ್ನ ಸೋಲಿಸುವ ವಸ್ತು ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ. ಐ ರಿಪೀಟ್ ಇಟ್ ಅಗೈನ್, ಮನುಷ್ಯನನ್ನ ಸೋಲಿಸುವ ವಸ್ತು ಈ ಜಗತ್ತಿನಲ್ಲಿ ಇನ್ನೂ ಸೃಷ್ಟಿಯಾಗಿಲ್ಲ. ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳೋ ಶಕ್ತಿ ಇದೆ, ಪ್ರತಿ ಮಗುವಿಗೂ ಕೂಡ ಜಗತ್ತನ್ನಾಳೋ ಶಕ್ತಿ ಇದೆ. ಹಾಗಿದ್ರೆ ಹೇಗೆ ಹೇಗಾಗುತ್ತದೋ, ತಂದೆ ತಾಯಿಗಳ ಮನಸ್ಸು ಮಾಡಿದ್ರಾಗುತ್ತೆ. ಮನೆಯಲ್ಲಿ ಒಬ್ಬ 6 ವರ್ಷದ ಹುಡುಗ ಇದ್ದಾನೆ ಅಥವಾ 10 ವರ್ಷದ ಮಗು ಇದೆ, SLC ಓದ್ತಾ ಇದೆ, PUC ಓದ್ತಾ ಇದೆ, ಡಿಗ್ರಿ ಓದ್ತಾ ಇದೆ ಅಂತ ಅವ್ರಿಗೆ ಹೇಳ್ಬೇಕು, ನೋಡಮ್ಮ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಜಾತ್ರೆಗೆ ಬಂದಾಗ ಸಿದ್ದರಾಮೇಶ್ವರ ಜಯಂತಿ ಎಲ್ಲಿಂದ ಬಂದ್ರು, ಓ ಸೊಲ್ಲಾಪುರದಿಂದ ಬಂದ್ರೆ. ಇಲ್ಲಿ ಬಂದಾಗ ಏನ್ ಮಾಡಿದ್ರು, ಕೆರೆಕಟ್ಟೆಗಳನ್ನ ಕಟ್ಟಿಸಿದ್ರೆ, ಬರಗಾಲ ಇದ್ದಾಗ ಅಂತರ್ಜಲ ರೊದ್ದಿಸಿದ್ರೆ, ಗುಡಿಗೋಪುರಗಳನ್ನ ನಿರ್ಮಾಣ ಮಾಡಿದ್ರೆ, ಕಾಯಕವನ್ನೇ ಮೂಲ ಕಸುಬನ್ನಾಗಿಸಿ ಅವರು ಅದಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ರೆ, ಎಂತ ಸಿದ್ದರಾಮೇಶ್ವರ ನಡೆದಾಡುವ ದೇವರಲ್ವೇ, ಅವ್ರ ಜೊತೆ ಇಂಥ ಶರಣರಿದ್ರೆ. ಬಸವಣ್ಣ 12ನೇ ವರ್ಷಕ್ಕೆ ಉಪನಯನವನ್ನ ತಿರಸ್ಕಾರ ಮಾಡಿದನೆ, ಯಾಕೆ ಸಮಸಮಾಜದ ಕನಸನ್ನ ಕಂಡು ಎಲ್ಲರೂ ಆಯ್ದಕ್ಕಿ ಲಕ್ಕಮ್ಮ, ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಮಡಿವಾಳಿ ಮಾಚಿದೇವ, ವಾಟ್ ನಾಟ್, ಎಲ್ಲರನ್ನೂ ಕರೆತಂದು ಒಂದೇ ವೇದಿಕೆಯಲ್ಲಿ ಕೂಡಿಸಿದ್ರೆ, ಅಂತರ್ಜಾತಿ ವಿವಾಹವನ್ನ ಮಾಡಿದ್ರೆ, ಎಲ್ಲರೂ ಸಮಾನರಂತ ಹೇಳಿದ್ರೆ, ನೋಡಮ್ಮ ಇಲ್ಲಿದೆ ಕಲ್ಕ ಅಂತ ಮಗು ಹೇಳ್ಬೇಕು. ಪುರಂದರದಾಸರ ಕತೆ ಹೇಳ್ಬೇಕು, ಅತ್ಯಂತ ಜಿಪುಣ ಪುರಂದರದಾಸ ಸ್ವಂತ ತಂದೆಯ ಶವ ಸಂಸ್ಕಾರಕ್ಕೆ ಹಣ ಕೊಡಲಿಲ್ಲ, ಹೆಂಡತಿ ಬೈದಲು. ದಾಸಶ್ರೇಷ್ಠ ಪುರಂದರ ದಾಸನಾದ ಬಾರಮ್ಮ ಅವ್ರದ ಮಂಟಪ ಇಲ್ಲಿದೆ, ಪುರಂದರ ಮಂಟಪ ಅಂತ ಮಕ್ಕಳಿಗೆ ತೋರಿಸ್ಬೇಕು. ಒಬ್ಬ ಕನಕದಾಸ ನಾಯಕನಿದ್ದವನು, ವೈರಾಗ್ಯ ತಳೆದು 12ನೇ ಶತಮಾನದಲ್ಲಿ ಬಸವಣ್ಣ ಒಂದು ಅನುಭವ ಮಂಟಪವನ್ನು ಕಟ್ಟಿದ್ರೆ ಮನೆ ಮನೆಗೂ ಕೀರ್ತನೆಗಳನ್ನ ತೆಗೆದುಕೊಂಡು ಹೋದ ಕನಕದಾಸ ನೋಡಿವ್ರು ಅಂತ ತೋರಿಸ್ಬೇಕು, ಹೇಳ್ಬೇಕು. ದಾಸ ಸಾಹಿತ್ಯವನ್ನ ಪರಿಚಯ ಮಾಡಬೇಕು, ವಚನ ಸಾಹಿತ್ಯವನ್ನ ಪರಿಚಯ ಮಾಡಿಸ್ಬೇಕು, ಅವರ ಬದುಕು ಅವರ ವಚನಗಳ ಮೂಲಕ ಮಕ್ಕಳ ಮೇಲೆ ಪ್ರಭಾವ ಬೀರುವಂತೆ ನೋಡ್ಬೇಕು. ಮೊದಲ 25 ವರ್ಷ ಬ್ರಹ್ಮಚರ್ಯ ಅಂತ ಏನ್ ಕಲಿತೀವಲ್ಲ, ಜ್ಞಾನಾರ್ಜನೆಗಾಗಿ ಮೀಸಲಿಡು ಮಗ, ಜ್ಞಾನಾರ್ಜನೆಗಾಗಿ ಮೀಸಲಿಡು ಮಗಳೇ, ಮುಂದಿನ ನಿನ್ನ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ ಬಂಗಾರದಂಗಾಗತ್ತೆ, ಬಂಗಾರದ ಹಾಗೆ ಇರುತ್ತೆ. ಎಲ್ಲವನ್ನೂ ಕಲಿ, ದಿವ್ಯತ್ರಯರ ಆಶೀರ್ವಾದ ಪಡೆ, ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತ ಪರಮ ಪೂಜ್ಯರ ಆಶೀರ್ವಾದವನ್ನ ಪಡೆ. ಸರ್ವಸಂಗ ಪರಿತ್ಯಾಗಿಗಳಾಗಿ ಲೋಕೋದ್ಧಾರಕ್ಕಾಗಿ ಅವರು ನಿಂತಿದ್ದಾರೆ, ಅವ್ರ ಜೊತೆ ಸಂವಾದ ಮಾಡು, ನಿನ್ನ ದ್ವಂದ್ವಗಳನ್ನ ನಿವಾರಿಸಿಕೋ ಅಂತ ಮಕ್ಕಳಿಗೆ ಹೇಳಿದ್ದೆ ಆದಲ್ಲಿ, ಮಕ್ಕಳನ್ನ ಬೆಳೆಸಿದ್ದೆ ಆದಲ್ಲಿ ಆ ಮಗು ಸಾಮಾನ್ಯವಾಗಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಸಮಯವನ್ನ ಕಳೆಯಬೇಕು, 1/2 ಗಂಟೆ ಒಂದು ಮಗುವಿನ ಜೊತೆ, 1/2 ಗಂಟೆ ಮನೆಯಲ್ಲಿ, 1/2 ಗಂಟೆ ಮನೆ